ಸದ್ಯ ಈಗ ಬೆಳಗಾವಿ ಜಿಲ್ಲೆಯ ಕಾಗವಾಡದಲ್ಲಿ ಆಪರೇಷನ್ ಕಮಲ ಭರ್ಜರಿಯಾಗಿ ನಡೆದಿದೆ. ಕಾಗವಾಡದ ಶಾಸಕ ರಾಜು ಕಾಗೆ ಬೆಂಬಲಿಗರು ಇವತ್ತು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಶ್ರೀಮಂತ ಪಾಟೀಲ್ ನೇತೃತ್ವದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡ್ರು ರಾಜು ಕಾಗೆ ಬೆಂಬಲಿಗರು. ಐನಾಪುರ ಬಿಜೆಪಿ ಸಮಾವೇಶದಲ್ಲಿ ಕಮಲ ಹಿಡಿದ ಕೈ ಕಾರ್ಯಕರ್ತರು. ಎಸ್, ಕಾಂಗ್ರೆಸ್ ಶಾಸಕರ ಕೋಟೆಯಲ್ಲಿ ಸಂಸದ ಜೊಲ್ಲೆಯಿಂದ ಭೇಟೆ ಭರ್ಜರಿ ಭೇಟೆನೆ ಮುಂದುವರೆದಿದೆ ಅಂತಲೇ ಹೇಳಬಹುದು. ಅದು ಕೂಡ ಇಂತಹ ಸಮಯದಲ್ಲಿ, ಇನ್ನೇನು ಲೋಕಸಭೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ, ಇಂತಹ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಾಗವಾಡದಲ್ಲಿ ಭರ್ಜರಿಯಾಗಿ ಆಪರೇಷನ್ ಕಮಲ ನಡೆದಿದೆ. ಇನ್ನು ಕಾಗವಾಡ ಶಾಸಕ ರಾಜು ಕಾಗೆ ಬೆಂಬಲಿಗರು ಇವತ್ತು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಐನಾಪುರ ಬಿಜೆಪಿ ಸಮಾವೇಶದಲ್ಲಿ ನೂರಾರು ಕೈ ಕಾರ್ಯಕರ್ತರು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಅದೇ ರೀತಿ ಟಕ್ಮರಿ ಗ್ರಾಮದ ಶ್ರೀರಾಮ್ ಸೇರ್ಪಡ್ತಿದ್ದಾರೆ. ಜೋರಾದ ಚಪ್ಪಾಳಿ ಮುಖಾಂತರ ಅವರ ಸ್ವಾಗತ ಬಯಸಬೇಕು. ಶಿವಾಯ ಅಂತಿರ್ತಾರ. ಅವಾಗ ಒಬ್ಬ ಹೆಣ್ಮಗಳ ತನ್ನ ಕೋಲೆ ಗುಂಡಗಡಿಯನ್ನು ತೆಗೆದ ಮುಗುಲ ಮೇಲೆ ತಗೊಂಡು ನಮಸ್ಕಾರ ಮಾಡ್ತಿರ್ತಾಳ. ಅವಾಗ ಸ್ವಾಮೀಜಿ ಅವರ ಕಡೆ ನೆರ ಹೊಂದಿರ್ತಾಳು, ನೀವೆಲ್ಲ ಹಾಗೆ ಕೊಟ್ಟಿರ ಅಂದಾಗ ಪಕ್ಕದಲ್ಲಿ ಇರುವಾಗ ಹೆಣ್ಮಗ ಹೇಳ್ತಾಳೆ, ಆಚಾರ ಸ್ವಲ್ಪ ತಡೀರಿ, ನಾವು ಸ್ವಲ್ಪ ಮಾತಾಡತ್ತೇಳೆ ತಿಳಿಸಿ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ. ಶಿವರಾಜ್, ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದು, ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ ಅಂತಲೇ ಹೇಳಬಹುದು. ಕಾಗವಾಡದಲ್ಲಿ ಇವತ್ತು ಆಪರೇಷನ್ ಕಮಲ ಜರುಗಿದೆ. ಎಷ್ಟು ಮಂದಿ ಕಾರ್ಯಕರ್ತರು ಕಮಲಕ್ಕೆ ಸೇರ್ಪಡೆಗೊಂಡ್ರು, ಈ ದಿಢೀರ್ ನಿರ್ಧಾರ ಯಾತಕ್ಕೆ, ಇವರನ್ನ ಸೆಳೆದಿದ್ದು ಯಾರು, ಈ ಬಗ್ಗೆ ಓವರ್ಆಲ್ ಡೀಟೇಲ್ಸ್? ಎಸ್ ಮಧುಬಲ, ಇನ್ನೇನು ಕೆಲವೇ ದಿನಗಳು ಲೋಕಸಭಾ ಚುನಾವಣೆಗೆ ಮತದಾನಕ್ಕೆ ಬಾಕಿ ಉಳಿದಿದೆ. ಇದರ ಜೊತೆಗೆ ಏನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸದ್ಯ ಈಗ ದಿನದಿಂದ ದಿನಕ್ಕೆ ಚುನಾವಣೆ ಕಾವು ಏರ್ತಾ ಇದ್ದಾನೆ ಅಂತ ಹೇಳ್ಬೇಕು. ಜೊತೆ ಮತ್ತೊಂದೆಡೆ ಏನು ಕಾಂಗ್ರೆಸ್ ನಿಂದ ಸದ್ಯ ಈಗ ಬಿಜೆಪಿ ಪಕ್ಷಕ್ಕೆ ಹಲವಾರು ಸ್ಥಳೀಯ ಕಾರ್ಯಕರ್ತರು ಸದ್ಯ ಈಗ ಸೇರ್ಪಡೆಗೊಂಡು ಸದ್ಯ ಈಗ ಕಾಂಗ್ರೆಸ್ನ ವಿಧಾನಸಭಾ ಭದ್ರಕೋಟೆಗಳಲ್ಲಿ ಸದ್ಯ ಈಗ ಕೆಲವು ಶಾಸಕರಿಗೆ ಸಾಕ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ನಿನ್ನೆ ಅಷ್ಟೇ ಏನು ವಿಜಯಪುರ ಶಾಸಕ ಬಸವನಗೌಡ ಯತ್ನಾಳ್ ಅವರ ನೇತೃತ್ವದಲ್ಲಿ ಅಣ್ಣಾಸಾಬ್ ಜೊಲ್ಲೆ ಅವರ ಜೊತೆಯಾಗಿ ಏನು ಹಲವಾರು ಆತ್ಮೀಯ ಲಕ್ಷ್ಮಣ್ ಸೋದಿ ಆಪ್ತರಲ್ಲಿ ಗುರುತಿಸಿಕೊಂಡಿರುವ ಹಲವರು ಕೂಡ ಕಾಂಗ್ರೆಸ್ ಬಿಟ್ಟು ಏನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ ನಿನ್ನೆ ಅಷ್ಟೇ. ಇವತ್ತು ಕೂಡ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಸದ್ಯ ಒಂದು ಬಿಜೆಪಿ ಕಾರ್ಯಕರ್ತರ ಸಮಾವೇಶವಿತ್ತು ಮತ್ತು ಅಣ್ಣಾಸಾಬ್ ಜೊಲ್ಲೆ ಅವರ ಪರವಾಗಿ ಪ್ರಚಾರ ಕಾರ್ಯಕ್ರಮ ಸಂದರ್ಭದಲ್ಲಿ ಸ್ಥಳೀಯ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸದ್ಯ ಈಗ ರಾಜು ಕಾಗೆ ಆಪ್ತರಲ್ಲಿ ಆಪ್ತ ಬಳಗ ಗುರುತಿಸಿಕೊಂಡಿರುವ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಬಿಜೆಪಿ ಪಕ್ಷವನ್ನು ಸೇರಿಕೊಂಡು ಸದ್ಯ ಎಲ್ಲ ಒಂದು ಕಡೆ ಸ್ಥಳೀಯವಾಗಿ ಇದು ಕಾಂಗ್ರೆಸ್ ಶಾಸಕರೇ ಒಂದ್ ರೀತಿ ಪರಿಣಾಮ ಬೀರುತ್ತಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತವೆ. ಯಾಕಂದ್ರೆ ಸ್ಥಳೀಯವಾಗಿ ಚುನಾವಣೆ ಆಗುವುದು ಸ್ಥಳೀಯ ಕಾರ್ಯಕರ್ತರ ಮೇಲೆ, ಸದ್ಯ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಸದ್ಯ ಈಗ ಬಿಜೆಪಿ ಅತ್ತ ಬಂದು ಸದ್ಯ ಒಂದ್ ರೀತಿ ಆಪರೇಷನ್ ಬಿಜೆಪಿನೇ ನಡೀತಾ ಇದ್ದಾನೆ ಅಂತಾನೆ ಹೇಳ್ಬೋದು ಮಧುಬಾಲ ಇಲ್ಲಿ. ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.